ಮರ್ತಿದ್ದೆ, ನೀನ್ ಕಾಲೇಜಲ್ಲಿ ಜಾಸ್ತಿ ಕಾಫಿ ಕುಡಿತಾ ಇದೆಯಲ್ಲ, ಆಗ ನಿಂಗೇನು ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ವಾ? ಅಯ್ಯೋ ಸರ್, ನಾನ್ ಕುಡಿತಾ ಇದ್ದಿದ್ದು ಫಿಲ್ಟರ್ ಕಾಫಿ. ನಿಮ್ ಯಜಮಾನ್ ಹೆಂಗೋ? ನಮ್ ಯಜಮಾನ್ರಿಗೆ ಕಾಫಿ ಅಂದ್ರೆ ಆಗಲ್ಲ. ಮತ್ತೇನ್ ಪ್ರಾಬ್ಲಮ್ ನಿಂದು? ನಮ್ ಮನೆ ಹಿಂದ್ಗಡೆ ಶೇಖರ ಅಂತ ಬ್ಯಾಚುಲರ್ ಇದ್ದಾನೆ, ದಿನ ನನ್ನೇ ನೋಡ್ತಾ ಇದ್ದ. ಒಂದಿನ ಕೇಳೇಬಿಟ್ಟೆ, ಏನಪ್ಪ ಕಾಫಿ ಬೇಕಾ ಅಂತ. ಏನಂದ? ನಂಗ್ ಕಾಫಿ ಬೇಡ, ಟೀ ಕೊಡಿ ಅಂದ. ಅದಕ್ಕೆ ಟೆನ್ಷನ್, ಏನಾದ್ರೂ ಮಾತ್ರೆ ಕೊಡಿ. ರಾತ್ರಿ ಕುಡ್ಕೊಂಬಂದಿದ್ರು. ಅವನು ಅರ್ಧ ಬಾಟ್ಲ್ ಬಿಯರ್ ಕುಡಿಯೋಷ್ಟಿಗೆ ಅಂತ ಬಿದ್ಬಿಡ್ತಾನೆ. ಅವ್ರ ಅಪ್ಪನೇ ಹಾಗೆ ಕೆಪಾಸಿಟಿ ಇಲ್ಲ, ಸುಮ್ನೆ ಫಿಲ್ಮ್ ತೋರಿಸೋದು. ಏನ್ ಮಾಡೋದಪ್ಪ, ಯಾವ ಸರ್ಕಾರ ಬಂದ್ರೆ ಏನು? ವಾರಕ್ಕೊಂದಿನ ರಜಾ ಅಮ್ಮಂದ್ರಿಗೆ ಅಂತ ಅನೌನ್ಸ್ ಮಾಡ್ಲಿಲ್ವಲ್ಲಪ್ಪ. ನಿಮ್ಮನ್ನ ತುಂಬಾ ನೋಡ್ಬೇಕನ್ಸ್ ಬಂದೆ. ಅಮ್ಮ ಇಲ್ಲ, ಪಕ್ಕದ ಮನೆಗೆ ಹೋಗಿದ್ದಾರೆ. ಬೆಕ್ಕನ್ನೇ ಅಂಗಡಿಗೆ ಕಳ್ಸಿ ಹಾಲ್ ತಗೊಂಬ ಅಂದಂಗಾಯ್ತು. ಓ ಪಾರ್ವತಮ್ಮನವರು, ನಮಸ್ಕಾರ. ಒಂದು ಲೀಗಲ್ ಪಾಯಿಂಟ್, ನಾನು ಕರ್ಕೊಂಡು ಹೋಗೋದು ಯಮ ಅಲ್ವಾ, ತಾವ್ಯಾಕೆ ಬಂದ್ರಿ? ಎಲ್ಲ ಪ್ರೇಮಿಗಳಿಗೂ ಒಂದಲ್ಲ ಒಂದ್ ಭಯ ಇದ್ದೇ ಇರುತ್ತೆ. ನಿಮ್ಗಿದ್ ಭಯ ಏನ್ ಸರ್? ಮಗ ಓಡಾಬಿಟ್ಟ. ಮಗ ಮಗ ಓಡಾಬಿಟ್ಟ. ಅಮ್ಮ ಬಸ್ಸು ವಾಸನೆ ವಾಂತಿ ಬರೋದ್ರ ಮೇಲ್ ಕಟ್ಬಿಟ್ಟಿ ಆ ಕಡೆ ಉಟ್ಬಿಟ್ಟೆಲ್ಲ ಬಂದ್ಬಿಟ್ಟಿದೀನಿ. ಬೇಡ ಬಟ್ಟೆ ತಂದಿಲ್ಲ, ನಂಗೆ ಹೋಗ್ಯಾಕ ಬೇರೆ ಬರಲ್ಲ. ಇದೆಲ್ಲ ಬಿಡಿ ಸರ್, ಫಸ್ಟ್ ಕಿಸ್ ಯಾವಾಗಾಯ್ತು ಅಂತ ಹೇಳಿ ಸರ್. ಇದು ಓಕೆ, ಇದು ಯಾಕೆ ಬೇಡ? ಗಾಳಿ ಬರ್ಲಿ ಅಂತ ಕಿಟಕಿ ತೆಗ್ದಿಟ್ಕೊಂಡಿರ್ತೀವಿ, ಮಳೆ ಬರೋ ಹಂಗಿದ್ರೆ ಮುಚ್ಕೊಂಬಿಡಲ್ವಾ? ಹಂಗೆ ಸುಮ್ನಿರ, ಫಸ್ಟೇ ಕಿಸ್ ಹೋಗ್ತೀಯಲ್ಲ. ನೀನ್ ಕರ್ನಾಟಕದಲ್ಲಿ ಯಾರನ್ನ ಬೇಕಾದ್ರೆ ಹೊಡೆ ಚೇಸ್ಕೊಡು, ನನ್ನ ಹೊಡಿತೇನ? ನಾ ಕೋಪ ಬಂದ್ರೆ ನಾನು ಯಾರಿಗೆ ಬೇಕಾದ್ರೆ ಹೊಡೆದು ಬಿಡ್ತೀನಿ. ಗುದ್ದ ಮೂಡಲ್ಲಿದ್ದಾನೆ, ಹೊಡೆದ್ರು ಹೊಡೆದು ಬಿಡ್ಬೋದು, ಹುಷಾರಾಗಿರ್ಬೇಕು. ನಾನ್ ಚೇಂಬರ್ ಹೋಗ್ತೀನಿ. ಆದ್ರೆ ಅದ್ರ ಹಿಂದಿನ ದಿನ ಏನಾಯ್ತು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸಾವು ಅನ್ನೋದು ಎಲ್ಲರ ಮನೆ ಮುಂದೆ ಬಂದು ನಿಂತ್ಕೊಳ್ಳೋ ಭಿಕ್ಷುಕ, ಮುಂದಕ್ಕೆ ಹೋಗು ಅನ್ನಕ್ ಆಗೋದೇ ಇಲ್ಲ. ಪ್ರೇಮದ ವಿಚಾರದಲ್ಲಿ ಬಹಳ ನೋವು ಪಡ್ತೀಯ ಮಗು, ಅದು ನಿನ್ನ ಕೈನಲ್ಲಿ ಎದ್ದು ಕಾಣ್ತಾ ಇದೆ, ಹುಷಾರಾಗಿರಮ್ಮ. ಜೀವ ಎರಡು ಎದೆಯ ತುಂಬ ಕಣ್ಣ ನೀರು, ಪ್ರೇಮದಾಟ ಎಳ್ಳು ನೀರು, ಕಾಟವೇನೋ ಬದುಕು ಬರಡು, ಪಾಠವೇನೋ ಪ್ರೇಮ ಕುರುಡು. ಏನಿದು? ಮಕ್ಕಳು ಔಷಧಿ ಕುಡಿಯಲ್ಲ ಅಂತ ಹಠ ಮಾಡಿದ್ರೆ ಏನ್ ಮಾಡ್ತಾರೆ? ಮುಚ್ಚುತ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.